ತಮ್ಮ ಮನೆಯ ಆಕಳು ಕರು ಹಾಕಿದೆ ಎಂದು ಸಂತಸದಿಂದ ಹುಡುಕುತ್ತಾ ಹೋಗಿದ್ದ ದಂಪತಿ ಅಲ್ಲಿ ಕರು ಇರದೆ ಆಕಳು ಮಾತ್ರ ಇರುವುದು ಕಂಡು ಆತಂಕಗೊಂಡು ಕರುವನ್ನು ಹುಡುಕುತ್ತಾ ಸ್ವಲ್ಪ ಮುಂದೆ ಹೋದಂತೆ ಹೆಬ್ಬಾವು ಕರು ನುಂಗಿದ್ದು ಕಂಡು ಹೌಹಾರಿದ್ದಾರೆ. ಅಂಕೋಲ ತಾಲೂಕಿನ ಅವರ್ಸ ಮಧ್ಯಮ ವರ್ಗದ ಕುಟುಂಬವೊಂದು ಹಸುವನ್ನು ಸಾಕಿಕೊಂಡಿತ್ತು. ಆ ಹಸು ಗಬ್ಬಕ್ಕೆ ಬಂದು ದಂಡೆ ಭಾಗ ದೇವನ ಭಾಗ ವ್ಯಾಪ್ತಿಯ ಬೇರೆ ಕುಟುಂಬದ ಖಾಸಗಿ ಜಾಗದಲ್ಲಿಯೇ ಕರುವಿಗೆ ಜನ್ಮ ನೀಡಿತ್ತು. ತಮ್ಮ ಮನೆಯ ಆಕಳು ಕರು ಹಾಕಿರಬಹುದೆಂದು ಅದನ್ನು ಹುಡುಕುತ್ತಾ ಬಂದ ದಂಪತಿಗಳಿಬ್ಬರು ಬೇರೆಯವರ ಖಾಸಗಿ ಜಾಗದಲ್ಲಿ ತಮ್ಮ ಆಕಳು ನಿಂತಿರುವುದನ್ನು ನೋಡಿದರಾದರೂ ಅದರ ಪಕ್ಕಪಕ್ಕ ಎಲ್ಲಿಯೂ ಕರು ಕಂಡು ಬರದೆ ಆತಂಕಗೊಂಡು ಅದನ್ನು ಹುಡುಕುತ್ತಾ ಸ್ವಲ್ಪ ಮುಂದೆ ಮುಂದೆ ಹೆಜ್ಜೆ ಹಾಕಿದ್ದಾರೆ. ಈ ವೇಳೆಗೆ ಅನತಿ ದೂರದಲ್ಲಿ ಭಾರಿ ಗಾತ್ರದ ಹೆಬ್ಬಾವೊಂದು ಹೊಟ್ಟೆ ಉಬ್ಬಿದ ರೀತಿಯಲ್ಲಿ ಗಿಡಗಂಟಿಗಳ ಪೊದೆ ಬಳಿ ಅವಿತಿರುವುದನ್ನು ಗಮನಿಸಿ ಕ್ಷಣಕಾಲ ಹೌಹಾರಿದ್ದಾರೆ. ನಂತರ ಅಕ್ಕಪಕ್ಕದ ನಿವಾಸಿಗಳು ಮತ್ತು ಈ ದಂಪತಿಗಳು ಅರಣ್ಯ ಇಲಾಖೆಗೆ ಮತ್ತು ಸ್ಥಳೀಯರೇ ಆದ ಉರಗ ಮತ್ತು ವನ್ಯಜೀವಿ ಸಂರಕ್ಷಕ ವರ್ಸಾದ ಮಹೇಶ್ ನಾಯ್ಕ್ ಅವರಿಗೆ ಸುದ್ದಿ ಮುಟ್ಟಿಸಿದ್ದಾರೆ. ಸ್ಥಳಕ್ಕೆ ಬಂದ ಅರಣ್ಯ ಇಲಾಖೆಯವರು ಮತ್ತು ಮಹೇಶ್ ನಾಯ್ಕ್ ಪರಿಸ್ಥಿತಿಯ ಸೂಕ್ಷ್ಮತೆ ಅರಿತು ಹೆಬ್ಬ ಉಸಿರೆ ಕಾರ್ಯಾಚರಣೆಯಿಂದ ಹಿಂದೆ ಸರಿದಿದ್ದಾರೆ. ಆದರೆ ಅದಕ್ಕೊಪ್ಪದ ಸ್ಥಳೀಯ ಕೆಲವರು ಸುತ್ತಮುತ್ತಲು ಜನ ವಸತಿ ಇದ್ದು ಮನೆ ಮಕ್ಕಳು ಆಟ ಆಡಿಕೊಂಡಿರುವ ಓಡಾಡುವ ಇಂತಹ ಪ್ರದೇಶದಲ್ಲಿ ಹೆಬ್ಬಾವನ್ನು ಹಾಗೆಯೇ ಬಿಟ್ಟು ಹೋದಲ್ಲಿ ಜನ ಹಾಗೂ ಜಾನುವಾರುಗಳ ಜೀವಕ್ಕೆ ಅಪಾಯವಿದೆ ಎಂದು ಆತಂಕ ವ್ಯಕ್ತಪಡಿಸಿ ಕೂಡಲೇ ಹೆಬ್ಬಾವನ್ನು ಸ್ಥಳಾಂತರಿಸುವಂತೆ ಸಂಬಂಧಿಸಿದವರಿಗೆ ಒತ್ತಾಯಿಸಿದ್ದಾರೆ. ತೀವ್ರ ಜನಾಗ್ರಹದ ನಡುವೆಯೂ ದುಡುಕದ ಗಡಿಬಿಡಿ ತೀರ್ಮಾನ ಕೈಗೊಳ್ಳದ ಉಪವಲಯ ಅರಣ್ಯ ಅಧಿಕಾರಿ ಮತ್ತು ಮುಖ್ಯಮಂತ್ರಿಗಳ ಚಿನ್ನದ ಪದಕ ಪ್ರಶಸ್ತಿಗೆ ಆಯ್ಕೆಯಾಗಿರುವ ಭರತೇಶ ವಾಲ್ಮೀಕಿ ಮತ್ತು ವನ್ಯಜೀವಿ ಸಂರಕ್ಷಕ ಮಹೇಶ್ ನಾಯ್ಕ್ ಸ್ಥಳೀಯರೊಂದಿಗೆ ಸತತ 2 ಗಂಟೆಗಳು ಹೆಚ್ಚು ಕಾಲ ಸಮಾಲೋಚನೆ ನಡೆಸಿ ಹೆಬ್ಬಾವಿನ ಜೀವನ ಕ್ರಮ, ಆಹಾರ ಸೇವನೆ, ಆ ಬಳಿಕ ಪಚನಕ್ರಿಯೆಯನ್ನು ಸವಿಸ್ತಾರವಾಗಿ ತಿಳಿಸಿ ಈಗಾಗಲೇ ಹೆಬ್ಬಾವು ಕರು ನುಂಗಿದ್ದು ಕರು ಸತ್ತು ಹೋಗಿರುವುದು ನಮಗೂ ಬೇಸರವಿದೆ, ಹಾಗಂತ ನಾವು ಆಹಾರ ನುಂಗಿರುವ ಹೆಬ್ಬಾವನ್ನು ನಾವೀಗ ಸ್ಥಳಾಂತರಿಸಲು ಹೋದರೆ ಅಥವಾ ಜನರ ಗೌಜು ಗದ್ದಲದಿಂದ ಅದಾಗಿಯೇ ಇಲ್ಲಿ ಜಾಗ ಬಿಟ್ಟು ಕದಲಲು ಮುಂದಾದರೆ ಈ ವೇಳೆ ತಾನು ನುಂಗಿದ ಆಹಾರವನ್ನು ಹೊರಕೊಕ್ಕಲು ನೋಡುತ್ತದೆ. ಈ ವೇಳೆ ಪಚನಕ್ರಿಯೆಗೆ ವಿರುದ್ಧವಾದ ಈ ಕ್ರಮದಿಂದ ಹೆಬ್ಬಾವು ಸಹ ಸಾಯುವ ಸಾಧ್ಯತೆ ಹೆಚ್ಚಿದೆ. ಹಾಗಾಗಿ ಈ ಆಕಸ್ಮಿಕ ಘಟನೆಯಲ್ಲಿ ಕರು ಎಂಬ ಒಂದು ಜೀವವನ್ನು ಕಳೆದುಕೊಂಡಿದ್ದು ಹೆಬ್ಬಾವೆಂಬ ಇನ್ನೊಂದು ಜೀವವನ್ನು ಕಳೆದುಕೊಳ್ಳುವುದು ಸರಿಯಲ್ಲ. ಹಾಗಾಗಿ ವನ್ಯಜೀವಿ ಸಂರಕ್ಷಣೆಯಲ್ಲಿ ನಮ್ಮ ಜೊತೆ ತಮ್ಮೆಲ್ಲರ ಸಹಕಾರ ಅಗತ್ಯ ಎಂದು ಸ್ಥಳೀಯರ ಮನವೊಲಿಸಿದ್ದಾರೆ. ಹೆಬ್ಬಾವು ಆಕಳು ಕರು ನುಂಗಿರುವ ವಿಷಯ ಒಬ್ಬರ ಬಾಯಿಂದ ಇನ್ನೊಬ್ಬರಿಗೆ ತಲುಪಿ ವೃದ್ಧರು ಮಹಿಳೆಯರು ಸೇರಿ ಹಲವರು ಕುತೂಹಲ ಮತ್ತು ಆತಂಕದಿಂದಲೇ ಹೆಬ್ಬಾವು ನೋಡಲು ಮುಂದೆ ಬರಲಾರಂಭಿಸಿದರು. ಆದರೆ ಗಿಡಗಂಟಿಗಳಿಂದ ಆವೃತ್ತವಾದ ಖಾಸಗಿ ಜಮೀನಿನಲ್ಲಿ ಹೆಬ್ಬಾವಿನ ಚಲನವಲನ ಸರಿಯಾಗಿ ನೋಡುವಂತಿರಲಿಲ್ಲ. ನಂತರ ಖಾಸಗಿ ಜಾಗದ ಮಾಲಕರು ಕುಟುಂಬ ವರ್ಗದವರನ್ನು ಸಂಪರ್ಕಿಸಿ ಅವರನ್ನು ಸ್ಥಳಕ್ಕೆ ಕರೆಯಿಸಲಾಯಿತು. ಅವರ ಕೌಟುಂಬಿಕ ಹೊಂದಾಣಿಕೆ ಇಲ್ಲದೆ ನಿರ್ವಹಣೆ ಕೊರತೆ ಮತ್ತಿತರ ಕಾರಣಗಳಿಂದಲೋ ಏನು ಎಂಬಂತೆ ಗಿಡಗಂಟಿಗಳು ಬೆಳೆದು ದೊಡ್ಡ ಪೊದೆ ಪೊದೆಯಾಗಿ ಹಾವು ಹುಳ ಹುಪ್ಪಡಿಗಳು ಸೇರಿಕೊಳ್ಳಲು ಕಾರಣವಾಗಿದೆ ಎನ್ನುತ್ತಾರೆ ಕೆಲವರು. ಜಾಗದ ಮಾಲೀಕರ ಕುಟುಂಬದವರ ಹೇಳಿಕೆ ಪ್ರಕಾರ ಅಕ್ಕಪಕ್ಕದ ಕೆಲ ನಿವಾಸಿಗಳು ಸಹ ಬೇಕಾಬಿಟ್ಟಿ ಕಸ ತ್ಯಾಜ್ಯ ತಂದು ನಮ್ಮ ಖಾಲಿ ಜಾಗದಲ್ಲಿ ಸುರಿಯುತ್ತಿರುವುದಕ್ಕೆ ಬೇಸರ ಇದೆ. ಆದರೆ ಇಲ್ಲಿ ಯಾರಿಗೂ ತೊಂದರೆಯಾಗದಂತೆ ಸದ್ಯವೇ ಸ್ವಚ್ಛತೆ ಕೈಗೊಳ್ಳುತ್ತೇವೆ ಮತ್ತು ಅರಣ್ಯ ಇಲಾಖೆ ಹಾಗೂ ವನ್ಯಜೀವಿ ರಕ್ಷಕ ತಂಡದ ಸದಸ್ಯರ ಕೋರಿಕೆಯಂತೆ ಈಗ ಹೆಬ್ಬಾವು ಆಹಾರ ನುಂಗಿ ವಿರಮಿಸುತ್ತಿರುವ ಪ್ರದೇಶ ಹೊರತುಪಡಿಸಿ ಅದಕ್ಕೆ ತೊಂದರೆಯಾಗದಂತೆ ಸುತ್ತಮುತ್ತಲ ಪ್ರದೇಶ ಸ್ವಚ್ಛಗೊಳಿಸಿ ಅದು ತನ್ನ ಆಹಾರ ಪಚನವಾಗುವವರೆಗೆ ಅಲ್ಲಿ ಸುರಕ್ಷಿತವಾಗಿರುವಂತೆ ಇಲಾಖೆ ಮತ್ತು ಸ್ಥಳೀಯರ ಸಹಕಾರ ಕೋರುತ್ತೇವೆ ಮತ್ತು ತಾವು ಆ ಕಾರ್ಯಕ್ಕೆ ಕೈಜೋಡಿಸುವ ಭರವಸೆ ನೀಡಿದರು. ಈ ವೇಳೆ ಮಾತನಾಡಿದ ಉರಗ ಸಂರಕ್ಷಕ ಮಹೇಶ್ ನಾಯ್ಕ್ ಹೆಬ್ಬಾವು ಮಕ್ಕಳನ್ನು ನುಂಗುತ್ತದೆ ಎಂಬ ಕಾಲ್ಪನಿಕ ಕಥೆ ಕೆಲವರಲ್ಲಿ ಆತಂಕ ಮೂಡಿಸುವುದು ಸಹಜ. ಆದರೆ ಅದು ಸತ್ಯಕ್ಕೆ ದೂರವಾದ ವಿಚಾರವಾಗಿದೆ. ಅದಲ್ಲದೆ ಸದ್ಯದ ಪರಿಸ್ಥಿತಿಯಲ್ಲಿ ಕರು ನುಂಗಿರುವ ಹೆಬ್ಬಾವು ಮತ್ತೆ 7-8 ದಿನ ಆಹಾರ ಅರಸಿಯಲ್ಲಿಯೂ ಹೋಗುವ ಸಾಧ್ಯತೆ ಇಲ್ಲ. ಜನರು ಅನಗತ್ಯ ಆತಂಕಕ್ಕೊಳಗಾಗದೆ ವನ್ಯಜೀವಿ ಸಂರಕ್ಷಣೆಗೆ ಸಹಕರಿಸಬೇಕು. ದೂರ ದೂರ ದೇಶ ವಿದೇಶಗಳಲ್ಲಿ ನೆಲೆಸಿರುವ ಕೆಲವರು ಇಲ್ಲಿನ ತಮ್ಮ ಜಾಗದ ದೇಖರೇಖೆ ನೋಡಿಕೊಳ್ಳುವ ಸ್ವಚ್ಛತೆ ಮತ್ತು ಸುವ್ಯವಸ್ಥೆಗೆ ಗಮನ ನೀಡಬೇಕು. ಪಾಳು ಬಿದ್ದ ಜಾಗಗಳಲ್ಲಿ ಇಂತಹ ಅವಾಂತರ ಆಗುತ್ತಿದ್ದು ಸ್ಥಳೀಯ ಗ್ರಾಮ ಪಂಚಾಯತ್ನವರು ಅಂಥವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ತಿಳಿಸಿದರು. ಅಂಕೋಲಾದಲ್ಲಿದೆ, ಆವಾಗ ಈ ದಂಪತಿಗಳು ಫೋನ್ ಮಾಡಿ ಇಲ್ಲಿ ಒಂದು ಹೆಬ್ಬಾವು ಒಂದು ಕರುವಿನ ನುಂಗಿದೆ, ನಮ್ಮ ಆಕಳ ಕರು ನಿನ್ನೆ ಹಾಕಿತ್ತು ಅದು ನುಂಗಿದೆ ಅಂತ ಹೇಳಿದ್ರು. ಇಲ್ಲಿ ಬಂದು ನೋಡ್ತೀನಿ, ಅವ್ರು ಹೇಳಿದ್ದು ವಸ್ತುಸ್ಥಿತಿ ಕರೆಕ್ಟಾಗಿದೆ. ಆದರೆ ಅದನ್ನು ಹಿಡಿ ಅಂತ ಇಲ್ಲಿ ಎಲ್ಲ ಈ ಅಕ್ಕಪಕ್ಕದವರು ಮಗುವಿ ನುಂಗುತ್ತೆ ಮನುಷ್ಯ ನುಂಗುತ್ತೆ ಏನಾದ್ರೂ ಆಗುತ್ತೆ ಅಂತ ಅವರ ಒಂದು ಕಲ್ಪನೆ. ಆ ಕಲ್ಪನೆ ಸತ್ಯಕ್ಕೆ ದೂರವಾದ್ದು. ಯಾಕಂದರೆ ಇದುವರೆಗೆ ಮನುಷ್ಯರನ್ನು ಮಕ್ಕಳನ್ನು ನುಂಗಿದ ಇತಿಹಾಸನೇ ಇಲ್ಲ. ನಾವು ಅದನ್ನು ಯಾರೋ ಹೇಳಿದ ಕಥೆಯನ್ನು ನಾವು ನಂಬ್ಕೊಂಬಂದಿದ್ದೀವಿ. ಅದನ್ನು ನುಂಗ್ತದೆ ನುಂಗ್ತದೆ ನುಂಗೋದು ಯಾವುದಕ್ಕೆ? ಬೆಕ್ಕಿನ ಮರಿ, ಕೋಳಿ ಮರಿ, ಕೋಳಿ, ನಾಯಿ, ಈ ವಸ್ತುಗಳನ್ನು ಪ್ರಾಣಿಗಳನ್ನೇ ನುಂಗುತ್ತೆ ಬಿಟ್ಟರೆ ಮನುಷ್ಯರು ನುಂಗೋದು ಇತಿಹಾಸ ಇಲ್ಲ. ಮತ್ತು ಜೀವಂತ ವಸ್ತುವನ್ನು ಅದು ನುಂಗೋದಿಲ್ಲ, ಏನಿದ್ರೂ ಸಾಯಿಸಿಬಿಟ್ಟು ಆಮೇಲೆ ಅದು ನಿಧಾನಕ್ಕಾಗಿ ರಾಜ್ಯಂತರ ತಿಂತದೆ. ಹಾಗಾಗಿ ಅವರಲ್ಲಿ ಅದು ಹೇಳಿದೆ, ನಾವು ಹಿಡಿದ್ರೆ ಅದನ್ನು ಈಗ ಅದು ಹೊಟ್ಟೆ ತುಂಬಿಕೊಂಡಿದೆ, ಕರು ಆಲ್ರೆಡಿ ಸತ್ತಿದೆ, ಅದಕ್ಕೆ ಈಗ ಮತ್ತು ನನ್ನ ಲೆಕ್ಕದಲ್ಲಿ ಒಂದು 8 ತಿಂಗಳ ಆಹಾರ ಬೇಡ.
ಅದಕ್ಕಾಗಿ ನಾವು ಏನಾದ್ರು ಹಿಡಿಯೋಕೆ ಹೋದರೆ ಅದನ್ನು ವಾಮಿಟ್ ಮಾಡುತ್ತದ್ದು. ಆ ವಾಮಿಟ್ ಮಾಡಿದವಾಗ ಅದರಲ್ಲಿ ದೇಹದಲ್ಲಿರೋ ಆ್ಯಸಿಡ್ ಏನು ಅಂಶ ಇರುತ್ತೆ ಅದನ್ನು ಕರಗೋದಕ್ಕೆ, ಅದು ಹೊಟ್ಟೆಗೆ ಜೀರ್ಣವಾಗಬೇಕಂತ ವಸ್ತು ಆ ಗಂಟಲ ಮೂಲಕ ಬಂದಾವಾಗ ಆ ಗಂಟಲಿಗೆ ಮತ್ತು ಅಷ್ಟು ದೊಡ್ಡ ಕರು ನುಂಗಿದ್ದರಿಂದ ಆ ಗಂಟಲು ಹರಿಯೋ ಸ್ಥಿತಿ ಇರುತ್ತದೆ. ಹೆಬ್ಬಾವಿಗೂ ಕೂಡ ಅದು ಒಳ್ಳೆಯದಲ್ಲ, ಹೆಬ್ಬಾವು ಬದುಕೋದಿಲ್ಲ, ಆಲ್ರೆಡಿ ಕರು ಸತ್ತಿದೆ. ಆದರೂ ಪ್ರಾಣಿ ರಕ್ಷಣೆ ಆಗಲಿ ಅಂತ ನಾವು ಅರಣ್ಯ ಇಲಾಖೆಯವ್ರಿಗೂ ಕೇಳಿಕೊಂಡು ಹಾಗೆ ಇವರಿಗೂ ಇಲ್ಲಿ ಊರ ಜನರಿಗೆ ಈಗ ಮನವರಿಕೆ ಮಾಡಿದ್ದೀವಿ. ಮತ್ತು ಮೇನ್ ಅಂದರೆ ಇಲ್ಲಿಯ ಒಂದು ಪರಿಸ್ಥಿತಿ, ಆ ಹೆಬ್ಬಾವು ಬರೋಕ್ಕೆ ಕಾರಣ ಅಂದರೆ ಇಲ್ಲಿರೋ ಜಾಗ. ಈ ಪರಿಸರ ಏನಾಗಿದೆ, ಈ ಜಾಗ ಯಾರ್ದೋ ಎಲೆ ಒಂದು 20 ಜನ ಇದಕ್ಕೆ ವಾರಸದ ಇವರು ಮಾಲೀಕರು, ಅವರು ಅಮೇರಿಕಾ ಬೆಂಗಳೂರು ಆ ಕಡೆ ಎಲ್ಲ ಇದ್ದಾರೆ. ಇಲ್ಲೊಂದು ಎರಡು ಫ್ಯಾಮಿಲಿ ಅವ್ರದ್ದಿದೆ. ಇಲ್ಲಿ ಕ್ಲೀನ್ ಮಾಡೋಕ್ಕೂ ಬಿಡೋದಿಲ್ಲ, ಇಲ್ಲಿ ಕ್ಲೀನೂ ಇಟ್ಕೊಂಡಿಲ್ಲ. ಹಾಗಾಗಿ ಇಲ್ಲಿ ಎಲ್ಲ ವಸ್ತುತತಿ ಹಾಕೋದ್ರಿಂದ ಆ ಹಂದಿ ಮತ್ತು ಈ ನಮ್ಮ ಹೆಬ್ಬಾವು ಹಾವುಗಳೆಲ್ಲ ಇಲ್ಲಿ ವಾಸಸ್ಥಾನ ಮಾಡ್ಕೊಂಡಿವೆ. ಅಲ್ಲಿದ್ದವ್ರಿಗೆ ತೊಂದರೆ ಇಲ್ಲ, ಅಮೇರಿಕಾದಲ್ಲಿದ್ದವರಿಗೆ ಆ ಊರು ಇವರಿಗೆ ಈ ಮಾಲೀಕರಿಂದ ತೊಂದರೆ, ಈ ಸುತ್ತಮುತ್ತಲಿನ ಇಲ್ಲಿ ವಾಸ ಮಾಡೋ ಜನರಿಗೆ ತೊಂದರೆ. ತೊಂದರೆನೂ ಹೌದು, ಅವರ ಮನಸ್ಥಿತಿ ಸರಿ ಇಲ್ಲ ಅಂದರೆ ಅವ್ರು ತಂದಿರೋ ಕಸ ಪಸನೂ ಇಲ್ಲಿ ಹಾಕ್ತಾರೆ, ಅದರಿಂದ ಇಲ್ಲಿ ಸಂತತಿ ಅಥವಾ ಇವುಗಳೆಲ್ಲ ಉತ್ಪಾದನೆ ಆಗುತ್ತೆ ಮತ್ತು ಹಾವುಗಳು ಬರೋಕ್ಕೆ ಒಂದು ಅವಕಾಶ ಆಗುತ್ತೆ. ಅದಕ್ಕೆ ಹೇಳೋದು, ಈ ಪಂಚಾಯತಿಯವರು ಅಥವಾ ಇವರು ಯಾರೇ ಅಕ್ಕಪಕ್ಕದವ್ರು ಈ ಥರ ಜಾಗಗಳಿದ್ದರೆ ಅದನ್ನು ಪರಿಗಣನೆ ತಂದು ಅದಕ್ಕೆ ಒಂದಕ್ಕೆ ದುಪ್ಪಟ್ಟು ಟ್ಯಾಕ್ಸ್ ಹಾಕಿ ಅದನ್ನು ವಸೂಲಿ ಮಾಡಲಿ, ಅಥವಾ ಇಲ್ಲೆಲ್ಲ ಕ್ಲೀನ್ ಆಗಿಲ್ಲ ಅಂದರೆ ಅವ್ರ ಮೇಲೆ ಕ್ಲೀನ್ ಮಾಡಿಸೋದು ಜವಾಬ್ದಾರಿ ಅವ್ರದ್ದು. ಇಲ್ಲಾದ್ರೆ ಇಂಥ ಕಡೆಗೆ ಇಂಗು ಗುಂಡಿಗಳನ್ನು ಮಾಡಲಿ, ದೊಡ್ಡ ಕೆರೆ ತೆಗಿಲಿ, ಅಲ್ಲಿ ನೀರಾರು ಆಗಿ ಜನರಿಗೆ ಸಾರ್ವಜನಿಕರಿಗೆ ಈ ಊರಕ್ಕೆ ಹಿತದೃಷ್ಟಿಯಿಂದ ಒಳ್ಳೆಯದು. ಎಕರೆಗಟ್ಟಲೆ ಜಾಗ ಇದೆ, 10 ಗುಂಟೆಲ್ಲಿ ಕೆರೆ ಮಾಡಿ ನೀವು, ಇದನ್ನು ಕೆರೆ ಮಾಡಿ ಇಂಗು ಗುಂಡಿ ಆಗಲಿ, ಈ ಊರಿನ ಬಾವಿ ಎಲ್ಲ ತುಂಬಿ ತುಳುಕುತ್ತೆ. ಮತ್ತು ಇದನ್ನು ಕ್ಲೀನ್ ಇಟ್ಕೊಂಡ್ರೆ ಈ ಹಾವು ಹುಪ್ಪಟಿಗಳು ಬರೋದಿಲ್ಲ. ಹಾಗಾಗಿ ಅರಣ್ಯ ಇಲಾಖೆಯಿಂದ ಕೇಳಿದಾಗ ಇವರಿಗೆ ಇಲ್ಲ, ಅರಣ್ಯ ಇಲಾಖೆಯಿಂದ ಯಾವುದು ಪರಿಹಾರ ಸಿಗೋದಿಲ್ಲ, ಅವರು ಕಂದಾಯ ಇಲಾಖೆಗೆ ತಿಳಿಸ್ಬೇಕಂತ ಹೇಳಿದ್ದಾರೆ. ಅರಣ್ಯ ಇಲಾಖೆಯವ್ರದ್ದು ನಮ್ಮದು ಕೆಲಸ ಅಂದರೆ ಕರ್ತವ್ಯ ಅಂದರೆ ನಾವು ಹೆಬ್ಬಾವನ್ನು ರಕ್ಷಣೆ ಮಾಡಬೇಕು, ಆ ಹಾವಿಗೆ ಏನು ಆಗದಿದ್ದಂಗೆ ನಮ್ಮ ನೋಡಬೇಕಾದ ನಮ್ಮ ಜವಾಬ್ದಾರಿ. ಇಲ್ಲಿ ಏನೂ ಆಗೋದಿಲ್ಲ ಅಂತ ಆ ಭರವಸೆ ನಾ ಕೊಟ್ಟಿದ್ದೀನಿ, ಹೆಬ್ಬಾವಿಂದ ಯಾವುದೇ ತೊಂದರೆ ಆಗೋದಿಲ್ಲ ಅಂತ ಭರವಸೆ ನಾ ಕೊಟ್ಟಿದ್ದೀನಿ. ಯಾಕಂದರೆ 8 ದಿವಸದಲ್ಲಾದರೂ ಹೊಟ್ಟೆ ಕರಗ್ಬೋದು. ಈಗ ನಾಳೆ ಅಥವಾ ನಾಡ್ದು ಆ ಹೆಬ್ಬಾವನ್ನು ನಾವು ಅದು ವಾಮಿಟ್ ಮಾಡಿದ ರೀತಿಯಲ್ಲಿ ಹಿಡಿಯೋದು ಹೇಗೆ, ಅದನ್ನು ತಗೋಗೋದು ಹೇಗೆ ಅಂತ ಕಾರ್ಯತಂತ್ರ ರೂಪಿಸಿ ಅದನ್ನು ಮುಂದಿನ ನಾವು ಕಾರ್ಯ. ಹೊನ್ನಪ್ಪ ನಾಯಕ್ ಸೇರಿದಂತೆ ಕೆಲ ಪ್ರಮುಖರು ಸ್ಥಳೀಯರು ಇದ್ದರು. ಒಟ್ಟಿನಲ್ಲಿ ಕರು ನುಂಗಿದ ಹಬ್ಬವನ್ನು 2-3 ದಿನಗಳ ಕಾಲ ಅಲ್ಲಿಯೇ ಇರಲು ಬಿಟ್ಟು ನಂತರ ಸುರಕ್ಷಿತ ಸ್ಥಳಕ್ಕೆ ಸಾಗಿಸಲು ಮುಂದಾದಂತಿತ್ತು. ಸಂರಕ್ಷಣಾ ಕಾರ್ಯಾಚರಣೆ ಕುರಿತು ಮತ್ತಷ್ಟು ಮಾಹಿತಿ ತಿಳಿದು ಬರಬೇಕಿದೆ. ಕೆನರಾ ಪ್ಲಸ್ ನ್ಯೂಸ್, ಅಂಕೋಲಾ.